92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಸಿಹಿ ಕಹಿ ಚಂದ್ರು ಮತ್ತು ಸಿಹಿ ಕಹಿ ಗೀತಾ ಜೊತೆ. ನಮಸ್ಕಾರ. ನಮಸ್ಕಾರ. 92.7 ಬಿಗ್ ಎಫ್ಎಂ ಅಲ್ಲಿ ನೀವು ಕೇಳ್ತಿದ್ರ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. ನಾನು ನಿಮ್ಮ ಸಿಹಿ ಕಹಿ ಚಂದ್ರು, ನಾನು ನಿಮ್ಮ ಸಿಹಿ ಕಹಿ ಗೀತಾ. ನಮ್ಮ ಜೊತೆಲಿದ್ದಾರೆ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಕೃಷ್ಣ ಪರಮಾತ್ಮ. ನಾನು ನಿಮ್ಮ ರಾಮಕೃಷ್ಣ. ನಿನ್ನೆ ಬಹಳ ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಲ್ಲಿ ನಿಲ್ಸಿದ್ವಿ ಸರ್. ಕೇಶವಾಗಿ ಕರ್ಕೊಂಡೋದ್ರು, ಮೇಕಪ್ ಮಾಡಿದ್ರು, ಕಾಸ್ಟ್ಯೂಮ್ ಹಾಕ್ಸಿದ್ರು, ತಿಲಕ ಇಟ್ರು, ಆಮೇಲೆ ಕಿರೀಟ ಇಟ್ರು ಅಂದ್ರಿ. ಯಾವ ಕಿರೀಟ ತಂದ್ರು ಅಂದಾಗ ಸಮಾಧಾನ ಆಯ್ತು ಅಂದ್ರೆ ಯಾವ ಪಾತ್ರ ಸರ್? ಕಿರೀಟ ನೋಡಿದ್ನಲ್ಲ, ಆ ಕಿರೀಟದ ಮೇಲಿರುವ ನವಿಲ್ಗಿರಿ ಹೇಳ್ತು, ಕೃಷ್ಣನವರ ರೋಲಿನ ಪಾತ್ರದ ಒಂದು ಆಭರಣ ಅಂತ ಗೊತ್ತಾಯ್ತು. ಬಬ್ರು ವಾಹನ ಸಿನಿಮಾ ಹಾಕಿದ್ರು ಸರ್, ಅದನ್ನ ತಲೆಗಿಟ್ರು, ಕೈಗೊಂದು ಅದ್ಭುತವಾದಂತ ಒಂದು ಕೊಳಲು ಕೊಟ್ಟರು ಅವರು, ತಂಗಪ್ಪನ ಕೊಟ್ಟರು. ಈಗ ಕೇಶವ ನನ್ನನ್ನ ಬಾ ಬಾ ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂತ ಕರ್ಕೊಂಡು ಕೈ ಹಿಡ್ಕೊಂಡು ಮೇಲಿಂದ ಸ್ಟುಡಿಯೋ ಮೇಲಿಂದ ಇಳಿದು ಕೆಳಗಡೆ, ಮೇಕಪ್ ರೂಮ್ ಕೆಳಗಡೆ ಇಳಿದು, ಫಸ್ಟ್ ಫ್ಲೋರ್ ಇದೆಯಲ್ಲ ಕಂಟಿನ್ಯೂಸ್ ಒಳಗಡೆ ಎಂಟರ್ ಆಗ್ತಾ ಇದ್ವಿ, ಚಿಕ್ಕ ಬಾಗಿಲದು. ಹಿಂಗ್ ನಮಸ್ಕಾರ ಮಾಡ್ಬಿಟ್ಟು ಒಳಗಡೆ ಹಿಂಗ್ ನೋಡ್ತೀನಿ, ರಾಜ್ಕುಮಾರ್ ಅವರು, ಪದ್ಮಶ್ರೀ ಬಿ ಸುರೇಶ್ ದೇವಿಯವರು, ಶ್ರೀಮಾನ್ ಹುಣಸೂರು ಕೃಷ್ಣಮೂರ್ತಿ ಅವರು ಎಲ್ಲ ಕುತ್ಕೊಂಡು ಏನೋ ಮಾತಾಡ್ತಾ ಇದ್ದಾರೆ ಅಲ್ಲಿ. ಕಂಚನ ಅವರು ಇರ್ಬೇಕನ್ನೋ ಪ್ರದೇಶ, ರೆಹಮಾನ್ ಕೃಷ್ಣಮೂರ್ತಿಗಳು ಆ ಸಿನಿಮಾದ ನಿರ್ದೇಶಕರು ಬಬ್ರು ವಾಹನ. ಹೌದು, ಒಳಗಡೆ ಅಣ್ಣವ್ರಿಗೆ ತೋರಿಸ್ಬೇಕು ಅಂತ ಇವ್ರು ಕೈ ಹಿಡ್ಕೊಂಡು ಕರ್ಕೊಂಡ್ಬಂದ್ರು ಕೇಶವ. ಅಲ್ಲಿ ಬಿಟ್ಟು ಸ್ವಾಮಿ, ಆಮೇಲೆ ಕೇಶವ ಎಲ್ಲಿ ಹೋದ್ರು ನಂಗೆ ಗೊತ್ತಿಲ್ಲ. ಒಳಗಡೆ ಹೋದ ಕೂಡಲೇ ರಾಜ್ಕುಮಾರ ಎದ್ದು ಬಂದ್ಬಿಟ್ರು. ಊಹೂ ಅಲ್ಲೆಲ್ಲ ಕೂತಿದ್ರು, ಕತ್ಲೆಲ್ಲ ಕೂತವ್ರು ಎದ್ದು ಬಂದ್ಬಿಟ್ರು, ಹಂಗೆ ಎದ್ದು ಬಂದ್ಬಿಟ್ಟು ಅಪ್ಪಾಗಿ ಇಟ್ಕೊಂಡ್ಬಿಟ್ರು. ನಾನು ಏನು ಚಕ 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 ಫೋಟೋ ತೆಗಿತಾ ಇದ್ದಾರೆ, ಲೈಟ್ಸ್ ಆನ್ ಮಾಡ್ತಿದ್ದಾರೆ, ನೋಡ್ತಿದ್ದಾರೆ ಹುಣಸೂರು ಕೃಷ್ಣಮೂರ್ತಿ ನನ್ನ ಹೀಗೆ ನೋಡ್ತಾರೆ, ಹಾಗೂ ನೋಡ್ತಾರೆ. ಬೀಸರ ದೇವರು, ಅರೇ ಯಾವ ಹುಡುಗ ಇದು, ಯಾರೀ ಹುಡುಗ, ಎಲ್ಲಿಂದ ಕರ್ಕೊಂಬಂದ್ರಿ, ಏನು ಕೃಷ್ಣ ಪರಮಾತ್ಮ ಥರ ಇದ್ದಾರಲ್ಲ ಅಂತ ಅವ್ರು ಹೇಳೋದು. ಹಾಗಾದರೆ ಈ ಸಿನಿಮಾದ ಅನುಭವಗಳು ಹೆಂಗಿತ್ತು, ಬಬ್ರು ವಾಹನ ಅದು ಇವೆಲ್ಲ ತಿಳ್ಕೊಬೇಕು. ಒಂದು ವಿರಾಮ ತಗೊಂಡು ಕೇಳೋಣ. ಕೇಳ್ತಿದ್ದೀರಾ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಸಿಹಿ ಕಹಿ ಚಂದ್ರು ಮತ್ತು ಸಿಹಿ ಕಹಿ ಗೀತಾ ಜೊತೆ. 92.7 ಬಿಗ್ ಎಫ್ಎಂ ಅಲ್ಲಿ ನೀವು ಕೇಳ್ತಿದ್ರ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. ನಾನು ನಿಮ್ಮ ಸಿಹಿ ಕಹಿ ಚಂದ್ರು, ನಾನು ನಿಮ್ಮ ಸಿಹಿ ಕಹಿ ಗೀತಾ. ನಮ್ಮ ಜೊತೆಲಿದ್ದಾರೆ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಕೃಷ್ಣ ಪರಮಾತ್ಮ. ನಾನು ನಿಮ್ಮ ರಾಮಕೃಷ್ಣ. ನಿನ್ನೆ ಬಹಳ ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಲ್ಲಿ ನಿಲ್ಸಿದ್ವಿ ಸರ್. ಕೇಶವಾಗಿ ಕರ್ಕೊಂಡೋದ್ರು, ಮೇಕಪ್ ಮಾಡಿದ್ರು, ಕಾಸ್ಟ್ಯೂಮ್ ಹಾಕ್ಸಿದ್ರು, ತಿಲಕ ಇಟ್ರು, ಆಮೇಲೆ ಕಿರೀಟ ಇಟ್ರು ಅಂದ್ರಿ. ಕಿರೀಟ ನೋಡಿದ್ನಲ್ಲ, ಆ ಕಿರೀಟದ ಮೇಲಿರುವ ನವಿಲ್ಗಿರಿ ಹೇಳ್ತು, ಕೃಷ್ಣನವರ ರೋಲಿನ ಪಾತ್ರದ ಒಂದು ಆಭರಣ ಅಂತ ಗೊತ್ತಾಯ್ತು. ಬಬ್ರು ವಾಹನ ಸಿನಿಮಾ ಒಳಗಡೆ ಹೋದ ಕೂಡಲೇ ರಾಜ್ಕುಮಾರ ಎದ್ದು ಬಂದ್ಬಿಟ್ರು. ಏನು ಚಕ 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 ಫೋಟೋ ತೆಗಿತಾ ಇದ್ದಾರೆ, ಲೈಟ್ಸ್ ಆನ್ ಮಾಡ್ತಿದ್ದಾರೆ, ನೋಡ್ತಿದ್ದಾರೆ ಹುಣಸೂರು ಕೃಷ್ಣಮೂರ್ತಿ ನನ್ನ ಹೀಗೂ ನೋಡ್ತಾರೆ, ಹಾಗೂ ನೋಡ್ತಾರೆ. ಬೀಸರ ದೇವರು, ಅರೇ ಯಾವ ಹುಡುಗ ಇದು, ಯಾರೀ ಹುಡುಗ, ಎಲ್ಲಿಂದ ಕರ್ಕೊಂಬಂದ್ರಿ, ಏನು ಕೃಷ್ಣ ಪರಮಾತ್ಮ ಥರ ಇದ್ದಾರಲ್ಲ ಅಂತ ಅವ್ರು ಹೇಳೋದು. ನಿನಗೆ ಹೇಳ್ತೀನಿ ಚಂದ್ರು, ನನ್ನ ಜೀವನದ ಪರಮ ಅತ್ಯಂತ ಸುವರ್ಣ ಯುಗದಲ್ಲಿ ಬರೀಬೇಕಂತ ಒಂದು ಒಂದು ಗಳಿಗೆ ಅದು. ಅಷ್ಟು ಒಳ್ಳೆಯ ಇದು ಬಂಗಾರದಲ್ಲಿ ಬರೀಬೇಕಂತ ಒಂದು ಗಳಿಗೆ. ಎಷ್ಟು ಹಸಿವಿನಲ್ಲಿ ಬೆಂಗಳೂರಿನೆಲ್ಲ ಅಡ್ಡಾಡ್ತಾ ಇದ್ದವನು, ಯಾವ ಕಲೆಗೋಸ್ಕರ ಹಸಿವಿಗೋಸ್ಕರ ಯಾರ ಜೊತೆಗೆ ಏನು ಮಾಡಬೇಕು ಅಂತ ಇದ್ನೋ, ಅದೆಲ್ಲವೂ ಏಕಕಾಲ ಒಂದು ಸಲ ಒಂದು ಕ್ಷಣ ಮಾತ್ರದಲ್ಲಿ ಹೆಂಗೆ ನೆರವೇರ್ತದೆ ನೋಡಿ ಅದು. ಅದು ಹಿಂದಿನ ದಿನಗಳು ನೆನೆಸ್ಕೊಳ್ಳಿ, ಆಮೇಲೆ ಆ ಘಟನೆ ನೆನೆಸ್ಕೊಳ್ಳಿ ಹೇಗಿರುತ್ತೆ. 2 ರೂಪಾಯಿಗೆ ಆ ವೀಲ್ ಪ್ಲೇಟ್ ಮಾರದಂತ ಸಂದರ್ಭ ನೆನೆಸ್ಕೊಳ್ಳಿ. ಆ ಚಕ್ರವನ್ನ ಮಾರಿ ಈ ಚಕ್ರವನ್ನ ಕೈಯಲ್ಲಿ ಧರಿಸುವಂತ ಪಾಠ ಮಾಡಿಲ್ಲ, ನಾನು ಇನ್ನೂ ಪಾಠ ಮಾಡಿಲ್ಲ, ಇದು ಮೇಕಪ್ ಟೆಸ್ಟ್ ಅಷ್ಟೇ. ನನ್ನನ್ನು ಅವ್ರು ಹಿಡ್ಕೊಂಡು ಅಪ್ಪ ಹಾಕೊಂಡ್ರು, ಅದನ್ನು ಮುದ್ದು ಮಾಡಿದ್ರು, ಅನ್ನೋ ಥರ ಹಿಡ್ಕೊಂಡಿದ್ದು ಸಾಕು ನನಗೆ. ನನಗೆ ನನ್ನ ಮೇಕಪ್ ಎಲ್ಲ ಕರಗು ಹೋಗುವಷ್ಟು ಅಳು ಬಂದ್ಬಿಡ್ತು, ಕಾರು ಹಿಡ್ಕೊಂಡು ಹತ್ಬಿಟ್ಟೆ. ಯಾಕೆಂದರೆ ಅವರು ಊಟ ಕೊಟ್ಟಿದ್ದು, ಅವ್ರಿಗೆ ಊಟ ಕೊಟ್ಟಿದ್ದು, ಕಾರಲ್ಲಿ ಕರ್ಕೊಂಬಂದಿದ್ದು, ನನ್ನ ಜನ್ಮ ಪಾವನವಾಗಾಯಿತು ಅನ್ನೋ ಭಾವನೆ ನನಗೆ ಆಗ. ಅದೊಂದು ಒಳ್ಳೆ ಗಳಿಗೆ ಅಷ್ಟೇ. ಆಮೇಲೆ ಪಾರ್ಕ್ ಮಾಡಿದ್ಯ ಅವಾಗ? ಅದು ನೋಡಿ ದೂರದೃಷ್ಟಕ್ಕೆ ಆ ಚಿತ್ರ ನಿಂತೋಗ್ಬಿಡದೆ ಬಬ್ರು ವಾಹನ. ಮುಂದೇನಾಯ್ತು ಅಂತ ತಿಳ್ಕೊಳ್ಳೋಣ ಒಂದು ವಿರಾಮದ ನಂತರ. ಕೇಳ್ತಾ ಇದ್ದೀರಾ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್,
ಸಿಹಿ ಕಹಿ ಚಂದ್ರು ಮತ್ತು ಸಿಹಿ ಕಹಿ ಗೀತಾ ಜೊತೆ 92.7 ಬಿಗ್ ಎಫ್ಎಂ ಅಲ್ಲಿ ಇವತ್ತು ಕೂಡ ನಮ್ಮ ಜೊತೆ ಸ್ಟುಡಿಯೋ ಇದ್ದಾರೆ ರಾಮಕೃಷ್ಣ ಅವರು. ಅವರು ತಮ್ಮ ಬೆಳ್ಳಿತ್ರಿಯ ಬಂಗಾರದ ಕಥೆಗಳನ್ನು ನಮ್ಮ ಜೊತೆ ಹಂಚ್ಕೊಳ್ತಾ ಇದ್ದಾರೆ. ಸರ್, ಎಂಥ ಆಂಟಿ ಕ್ಲೈಮ್ಯಾಕ್ಸ್ ಸರ್, ಎಲ್ಲ ಒಪ್ಕೊಂಡ್ರು ಅಂತ ಹೇಳಿದ್ರಿ, ಸಿನಿಮಾ ನಿಂತೋಯ್ತು ಅಂದ್ರಲ್ಲ, ಆಮೇಲೆ ಏನಾಯ್ತು ಸರ್? ನೋಡಿ ಸರ್, ನನ್ನ ಹಣೆ ಬರ ಏನು ಮಾಡೋದು, ಚಿತ್ರ ನಿಂತೋಯ್ತು. ನಿರ್ಮಾಪಕರು ಜಯಣ್ಣ ಅಂತ ಇದ್ರಾಗ, ಜೈಶ್ರೀ ಟಾಕೀಸ್ ಮಾಲೀಕರಾಗಿದ್ರಂತೆ ಅವರು. ಅವರು ಅದನ್ನ ತಯಾರು ಮಾಡಬೇಕಾಗಿತ್ತು, ಬಬ್ರು ವಾಹನ ಸಿನಿಮಾ ನಿರ್ಮಾಣ ಮಾಡಬೇಕು ಶುರು ಮಾಡಿದ್ರು. ಎಲ್ಲೋ ಶುರುವಾಗಿತ್ತು, ಸೆಟ್ಟಲ್ಲಿ ಇದ್ರು, ಇವರೆಲ್ಲ ಮೇಕಪ್ನಲ್ಲಿ ಇದ್ರು, ರಾಜ್ಕುಮಾರ್ ಪಾರ್ಟ್ ಮಾಡ್ತಾ ಇದ್ರು. ಅದು ಚಿತ್ರ ನಿಂತೋಯ್ತು ಅಂದ್ರೆ ನಂಬಕ್ಕೆ ಆಗಲಿಲ್ಲ ನನಗೆ. 6 ತಿಂಗಳವರೆಗೂ ನನಗೆ ಯಾರು ಕರೆದೂ ಇಲ್ಲ, ಪಿಕ್ಚರ್ ನಿಂತೋಯ್ತು. ಈ ಕಡೆ ಪುಟ್ಟಣ್ಣ ಅವರು ಸ್ಕ್ರೀನ್ ಟೆಸ್ಟ್ ಮಾಡಿದ್ರಲ್ಲ, ಅದೇನಾಯ್ತದ? ಅದೇ ಈಗ 6 ತಿಂಗಳ ಮಧ್ಯಂತರದಲ್ಲಿ ಗ್ಯಾಪ್ ಅಲ್ಲಿ ಪುಟ್ಟಣ್ಣ ಅವರ ಸಂಪರ್ಕ ನಂಗೆ ಜಾಸ್ತಿ ಆಗ್ತಾ ಬಂತು. ಅದನ್ನು ನಾನು ಹಿಡ್ಕೊಂಡೆ. ಅದು ನಾನು ಕ್ಯೂನಲ್ಲಿ ಅವ್ರದ್ದು ಲೆಟರ್ ಬಂದು ನಿಂತಿದ್ದು, ನಿಮ್ಗೆ ಹೇಳದ್ನಲ್ಲ, ಕ್ಯೂನಲ್ಲಿ ಬೆಳಗಿಂದ ನಿಂತು 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 ಕೊನೆಗೆ ಲಾಟ್ರಿ ಹೊಡೆದಿದೆ ನನಗೆ. ಲೆಟರ್ ಕಲಾ ಕುಂಚಕ್ಕೆ ಬಂತು. ಹಾಂ, ಅಲ್ಲೊಂದು ಮೇಕಪ್ ಟೆಸ್ಟ್ ನನಗೆ ಪುಟ್ಟಣ್ಣವ್ರು ಕರೆದ್ರು ಒಂದು ದಿವಸ. 9 ಜನ ಕೊನೆಯಲ್ಲಿ ಸೆಲೆಕ್ಟ್ ಆಗಿದ್ದಾರೆ. ಅದೇನು ಸೌಭಾಗ್ಯವೋ, ನನಗೆ ಆ ಪಾತ್ರ ಸೆಲೆಕ್ಟ್ ಆಯಿತು. ಯಾವುದೋ ಒಂದು ಚಿತ್ರ, ಅದು ಫಲಿತಾಂಶ ಅಂತ ಒಂದು ಇರಬೇಕು ಚಿತ್ರ, ಅದು ಫಲಿತಾಂಶ. ಹ್ಞೂ, ನಮ್ಮ ಜೈ ಜಗದೀಶ್ ಅವ್ರು ಮಾಡಿದ್ರು ಆ ಪಾತ್ರ ಮಾಡಿದ್ರು. ಅದು 2ನೇ ಘಟ್ಟ. ಅಲ್ಲಿವರೆಗೂ ನಾನು ನನಗೆ ಡೈಲಾಗ್ ಹೇಳಿಸ್ರು, ಅಲ್ಲಿ ಡೈಲಾಗ್ ಹೇಳಿದ್ದೀನಿ ಕ್ಯಾಮ್ರಾ ಎದುರುಗಡೆ ಡೈಲಾಗ್ ಹೇಳಿಸ್ರು. ಪುಟ್ಟಣ್ಣ ನಡ್ಕೊಂಬ ಅಂತ ಹೇಳಿದ್ರು, ಆ್ಯಂಗಲ್ಗಳು ಬೇರೆ ಬೇರೆ ಡಿಫ್ರೆಂಟ್ ಮಾಡಿದ್ರು, ಬಟ್ಟೆ ಚೇಂಜ್ ಮಾಡಿ ನೋಡಿದ್ರು, ಎಲ್ಲವೂ ನೋಡಿದ್ರು, ಓಕೆ ಪುಟ್ಟಣ್ಣ ಕಣಗಾಲ್ ಅವರು ನನ್ನನ್ನು ಸೆಲೆಕ್ಟ್ ಮಾಡಿದ್ದಾರೆ ಅಂತ ಗೊತ್ತಾಯಿತು. ಆವಾಗ ಹೆಚ್ಚುಕಮ್ಮಿ 5-6 ತಿಂಗಳು ಆಗಿದೆ, 6ನೇ ತಿಂಗಳು 5ನೇ ತಿಂಗಳು ನನಗೆ ಸರಿಯಾದ ಜ್ಞಾಪಕ ಇಲ್ಲ. ಒಟ್ಟಾರೆ ಪುಟ್ಟಣ್ಣ ಪಿಕ್ಚರ್ ನಾನು ಇದ್ದೀನಿ ಅನ್ನೋ ಥರ ಆಯಿತು. ಅದೇ ಟೈಮಿಗೆ ಕೆ ಸಿ ಎನ್ ಗೌಡ್ರಿಂದ ಮತ್ತೆ ಇದು ಬಂದಿದೆ, ಬಬ್ರು ಅನ್ನ ಶುರು ಆಗುತ್ತೆ, ಮುಂದುವರಿಸ್ತಾರೆ ಅಂತ ಆಯ್ತು. ನನಗೆ ಡೇಟು ಬಂದ್ಬಿಡ್ತು, ಕೃಷ್ಣ ಪಾತ್ರ ಡೇಟು ಬಂದ್ಬಿಡ್ತು. ಆಸೆನೆ ಮರ್ತು ಬಿಟ್ಟಿದ್ರಿ, ಬಿಟ್ಬಿಟ್ಟಿದ್ರಿ ಬಿಟ್ಬಿಟ್ಟಿದ್ರೆ ಏನು ಗೊತ್ತಿಲ್ಲ. ಮಧ್ಯಂತರದಲ್ಲಿ 5-6 ತಿಂಗಳು ನಾನು ಮತ್ತೆ ತಿರ್ಗಾ ರಾಮ್ ಗೋಪಾಲ ಟ್ರೋಪಿ ಹೋಗಿದ್ದೀನಿ, ನಾಟಕಗಳಿಗೆ ಹೋಗಿದ್ದೀನಿ, ಬಂದಿದ್ದೀನಿ ಹೋಗಿದ್ದೀನಿ, ಮತ್ತೆ ಹೋರಾಟಗಳು ನಡೀತಾನೆ ಇದೆ. ಗುಬ್ಬಿ ಕಂಪನಿ ಬಿಟ್ಬಿಟ್ಟಿದೆ, ಗುಬ್ಬಿ ಕಂಪನಿ ಎಲ್ಲಿದೆ ಗೊತ್ತಿಲ್ಲ, ಎಲ್ಲೆಲ್ಲೋ ಹೋಗಿ ಓಡಾಡ್ತಾ ಇದೆ ಅದು. ಹೊಟ್ಟೆಪಾಡಿಗೆ ಹೋರಾಟ ಅಂತ ಹೋರಾಟಕ್ಕೆ ಹೋಗ್ಬಿಟ್ಟಿದ್ದೀನಿ. ತಿರ್ಗಾ ಆಯಿತು, ಬಬ್ರು ಆನಗೆ ಡೇಟೇ ಬಂದ್ಬಿಡ್ತು ನನಗೆ. ತಿರ್ಗಾ ಕಲಾಕ್ಷೇತ್ರಕ್ಕೆ ಅಲ್ಲಿಗೆ ನನಗೆ ಕೊಟ್ಟಿದ್ದಾರೆ ಡೇಟು. ಅಲ್ಲಿಗೆ ಮೆಸೇಜ್ ಬಂತು, ನಾನು ಹೋಗ್ಬೇಕು ಮದ್ರಾಸಿಗೆ ಅಂತ ಆಯಿತು. ಸ್ವರ್ಣ ಮೂರು ಆಶೀರ್ವಾದ ಪಡೆದು ಮದ್ರಾಸಿಗೆ ಹೋದೆ. ಹಾಗಾದರೆ ಈ ಸಿನಿಮಾದ ಅನುಭವಗಳು ಹೆಂಗಿತ್ತು, ಬಬ್ರು ವಾಹನ ಅದು ಇವೆಲ್ಲ ತಿಳ್ಕೊಬೇಕು, ಒಂದು ವಿರಾಮ ತಗೊಂಡು ಕೇಳೋಣ. ಕೇಳ್ತಿದ್ದೀರಾ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಸಿಹಿ ಕಹಿ ಚಂದ್ರು ಮತ್ತು ಸಿಹಿ ಕಹಿ ಗೀತಾ ಜೊತೆ. 92.7 ಬಿಗ್ ಎಫ್ಎಂ ಅಲ್ಲಿ ಇವತ್ತು ಕೂಡ ನಮ್ಮ ಜೊತೆ ಸ್ಟುಡಿಯೋ ಇದ್ದಾರೆ ರಾಮಕೃಷ್ಣ ಅವರು. ಅವರು ತಮ್ಮ ಬೆಳ್ಳಿತ್ರಿಯ ಬಂಗಾರದ ಕಥೆಗಳನ್ನು ನಮ್ಮ ಜೊತೆ ಹಂಚ್ಕೊಳ್ತಾ ಇದ್ದಾರೆ. ಬಬ್ರು ಆನಗೆ ಡೇಟೇ ಬಂದ್ಬಿಡ್ತು ನನಗೆ. ತಿರ್ಗಾ ಕಲಾಕ್ಷೇತ್ರಕ್ಕೆ ಅಲ್ಲಿಗೆ ನನಗೆ ಕೊಟ್ಟಿದ್ದಾರೆ ಡೇಟು. ಅಲ್ಲಿಗೆ ಮೆಸೇಜ್ ಬಂತು, ನಾನು ಹೋಗ್ಬೇಕು ಮದ್ರಾಸಿಗೆ ಅಂತ ಆಯಿತು. ಸ್ವರ್ಣ ಮೂರು ಆಶೀರ್ವಾದ ಪಡೆದು ಮದ್ರಾಸಿಗೆ ಹೋದೆ. ಮದ್ರಾಸಲ್ಲಿ ಶೂಟಿಂಗ್ ಶುರು ಆಗೋಯ್ತು. ಎಷ್ಟೊಗೆ ಇವ್ರದ್ದು ನಮ್ಮ ಪುಟ್ಟಣ್ಣ ಅವ್ರ ಸಿನಿಮಾ ಶುರು ಆಗಿತ್ತಾ? ಪುಟ್ಟಣ್ಣ ಶುರು ಆಗಿರಲಿಲ್ಲ, ನಾನು ಸೆಲೆಕ್ಟ್ ಆಗಿದ್ದೆ. ಸೆಲೆಕ್ಟ್ ಆಗಿದ್ದೆ. ಶೂಟಿಂಗ್ ಪ್ಲಾನ್, ಶೂಟಿಂಗು ಅದು ಯಾವುದೋ ಒಂದು 5ನೇ ತಾರೀಕಿಂದ ಕರ್ನಾಟಕ ಶೂಟಿಂಗ್ ಧಾರವಾಡದಲ್ಲಿ ಕ್ಯಾಮ್ರಾ ಆನ್ ಅಂತ ಇತ್ತು. ಇಲ್ಲೊಂದು ಸೂಕ್ಷ್ಮ ವಿಚಾರ ಇದೆ, ಇಲ್ಲಿ ಯಾಕೆ ಇಷ್ಟೆಲ್ಲ ತೊಂದರೆ ಇದೆ ಅಂತಂದರೆ, ವಿಷ್ಣುವರ್ಧನ ಆದಮೇಲೆ ಪುಟ್ಟಣ್ಣ ಕಣಗಾಲ್ ಯಾವ ನಟನನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ ಅನ್ನೋ ಒಂದು ಕುತೂಹಲ ಕರ್ನಾಟಕದಲ್ಲಿತ್ತು. ನಾಗರಹಾವ ವಿಷ್ಣುವರ್ಧನ ಆದಮೇಲೆ ಇನ್ಯಾರನ್ನ ಅವ್ರು ಇಂಟ್ರೊಡ್ಯೂಸ್ ಮಾಡ್ತಾರೆ ಅನ್ನೋ ಒಂದು ಕುತೂಹಲ ಪುಟ್ಟಣ್ಣವರಿಗೆ ಆವಾಗ ಎಲ್ಲ ಜನ ಕಾಯ್ತಾ ಇದ್ರು. ಆ ಹೊತ್ತಿನಲ್ಲಿ ಈ ಥರ ಒಂದು ಘಟನೆ ಆಯಿತು. ವಿಷ್ಣುವರ್ಧನ ಆದಮೇಲೆ ರಾಮಕೃಷ್ಣನ ಇಂಟ್ರೊಡ್ಯೂಸ್ ಮಾಡ್ತಾರೆ ಅಂತ ಗುಸುಗುಸಿತ್ತು ಬಿಟ್ಟರೆ ಅದು ಎಲ್ಲೂ ಓಪನ್ ಆಗಿರಲಿಲ್ಲ. ಅದನ್ನು ಅವರು ಹೊರಗಿಡಬೇಕಾದ್ದು ಕ್ಯಾಮ್ರಾ ಎದುರುಗಡೆಯೇ ಪಿಕ್ಚರ್ ಶುರುವಿಗೆ. ಅದು ಕರ್ನಾಟಕ ಯೂನಿವರ್ಸಿಟಿ ಧಾರವಾಡದಲ್ಲಿ SS ಒಡೆಯರ್ ಅಂತ ಕ್ಯಾಮ್ರಾ ಆನ್ ಮಾಡ್ತಾರೆ, ಅಲ್ಲಿ ನೀನು ಬರಬೇಕಾಗತ್ತೆ ಅಂತ ಇಷ್ಟು ಹೇಳಿದ್ರು ಪುಟ್ಟಣ್ಣ ನನಗೆ. ಆಯಿತು ಸ್ವಾಮಿ ಅಂತ ಡೇಟ್ ಇತ್ತು. ಆದರೆ ನನ್ನ ಅದೃಷ್ಟಕ್ಕೆ 11 ದಿನ ಆಗುವಷ್ಟು ಡೇಟ್ ಮದ್ರಾಸಲ್ಲಿದೆ. ಆ ಡೇಟು ಡೇಟಿಗೆ ಹೊಂದಾಣಿಕೆನೇ ಆಗಲಿಲ್ಲ, ಕ್ಲಾಶ್ ಆಗಿತ್ತು. ಮದ್ರಾಸ್ ಧಾರವಾಡಕ್ಕೆ ಹೋಗೋದಿಲ್ಲಿ, ನಾನು ಮದ್ರಾಸಲ್ಲಿ ಇರೋದಿಲ್ಲ. ಈಗಾಗೋಯ್ತು ಮಡ್ರಾಸಲ್ಲಿ ನಾನು ಮೀಸೆ ಬೋಡಿಸ್ಕೊಂಡು ನಾನು ಕೃಷ್ಣ ವೇಷದಲ್ಲಿದ್ದ ಮೇಲೆ ಅಲ್ಲಿ ಮಹಾನ್ ಮಹಾನ್ ಘಟಾನುಘಟಿಗಳ ಕಲಾವಿದರುಗಳ ಜೊತೆ ನಾನು ಇದ್ದ ಮೇಲೆ ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯನೇ ಆಗಲ್ಲ. ಒಬ್ಬ ಹೊಸಬನಿಗೆ ಅದು ಎಷ್ಟು 5,000-6,000 ಹುಡುಗರನ್ನ ಸಿಲೆಕ್ಟ್ ಮಾಡಿ ಕೊನೆಗೆ ರಾಮಕೃಷ್ಣನ್ಗೆ ಆರಿಸಿದಂಥ ಒಂದು ಗಳಿಗೆ ಇತ್ತು ಅದು. ಅದನ್ನು ನಾನು ದಕ್ಷಿಕೊಂಡು ಅದನ್ನು ಅನುಭವಿಸೋದಕ್ಕೆ ನ್ಯಾಯ ಒದಗಿಸ್ಕೊಡೋಕ್ಕಾಗಲಿಲ್ಲವಲ್ಲ ಅನ್ನೋ ಒಂದು ನನ್ನಲ್ಲಿರುವ ಒಂದು ದ್ವಂದ್ವ ಎಷ್ಟು ತ್ರಾಸಾಗಿದೆ ನನಗೆ ಅಂದರೆ, ನಮ್ಮ ತಂದೆ ತೀರ್ಕೊಂಡಾಗಲೂ ನಾನು ಅಷ್ಟು ಹತ್ತಿಲ್ಲ. ಅಣ್ಣವ್ರು ಕೂಡ ಹೇಳಿದೆ ನಾನು, ಅಣ್ಣ ಅಜೀದು ಹೀಗೆ ಬಂದುಬಿಟ್ಟಿದೆ ನನಗೆ ಅಂತ. ಅವರು ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಭಾರ್ಗವ್ರು ಕರೆದು ಕೇಳಿದ್ರು, ಹೀಗೆ ಇದೆಯಂತ ಪರಿಸ್ಥಿತಿ ಅವರಿಗೆ, ಏನು ಅಡ್ಜಸ್ಟ್ ಮಾಡೋಕ್ಕಾಗಲ್ವಾ ಅಂತ ಕೇಳಿದ್ರು. ಎಲ್ಲಿ ಅಣ್ಣಾಜಿ ಇಷ್ಟೊಂದು ಇದು ಈ ಥರ ಎಲ್ಲ ಸೆಟ್ ಹಾಕ್ಕೊಂಡ್ಬಿಟ್ಟು ಹೀಗೆ ನಡೀತಾ ಇದೆ, ಇವನು ಈಗ ಏಕಾಏಕಿ ಇಲ್ಲಿ ಬಿಡೋಕ್ಕಾಗತ್ತೆ ನಾವು
ಅಂತ ಅವರು ಚರ್ಚೆ ಮಾಡಿದ್ದು ನಾನು ಕೇಳಿಸ್ಕೊಂಡೆ. ನಾನೇನಪ್ಪ ಮಾಡಲಿ ಅಂತ ರೂಮ್ನಲ್ಲಿ ಹೋಗಿ ಬಾಲ್ ಹಾಕೊಂಡು ಅಳ್ತಾ ಇದ್ದೆ. ಯಾಕೆಂದರೆ ಇದು ಕೂಡ ನನ್ನ ತಪಸ್ಸದು, ಅಣ್ಣವ್ರ ಜೊತೆ ನಿಂತ್ಕೊಳ್ಳೋ ಸೌಭಾಗ್ಯ ಪಡೆದಂಥ ಪುಣ್ಯವಂತರಲ್ಲಿ ನಾನೊಬ್ಬ. ಇಲ್ಲಿ ನೋಡಿದ್ರೆ ಪುಟ್ಟಣ್ಣ ಕಣಗಾಲ್ ಅವರ ಹುಡುಗರಲ್ಲಿ ಆರಿಸಿದಂಥ ಒಂದು ಆ ಗಳಿಗೆ ಮಿಸ್ ಆಯಿತು. ಹಾಗಾದರೆ ಈ ಸಿನಿಮಾದು ಅನುಭವಗಳು ಹೆಂಗಿತ್ತು, ಬಬ್ರು ವಾಹನ ಅದು ಇವೆಲ್ಲ ತಿಳ್ಕೊಬೇಕು. ಒಂದು ವಿರಾಮ ತಗೊಂಡು ಕೇಳೋಣ. ಕೇಳ್ತಿದ್ದೀರಾ 90.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಸಿಹಿ ಕಹಿ ಚಂದ್ರು ಮತ್ತು ಸಿಹಿ ಕಹಿ ಗೀತಾ ಜೊತೆ 92.7 ಬಿಗ್ ಎಫ್ಎಂ ಅಲ್ಲಿ ನೀವು ಕೇಳ್ತಿದ್ದೀರಾ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. ಇವತ್ತು ನಮ್ಮ ಜೊತೆ ನಾವು ಇವಾಗ ಒಂದು ದ್ವಂದ್ವದಲ್ಲಿ ಕೂತ್ಬಿಟ್ಟಿದ್ವಿ. ಇಂಥ ಸಮಯ ಇಂಥ ಪರಿಸ್ಥಿತಿ ಯಾವ್ದಾದ್ರು ಒಬ್ರಿಗೆ ಬಂದರೆ ಹೆಂಗೆ ಅದನ್ನ ತುಂಬಿಕೊಂಡು ಹೋಗೋಕೆ ಸಾಧ್ಯ? ನೀವೇ ಹೇಳಿ ಅದನ್ನ ಹೆಂಗೆ ಮೆಸೇಜ್ ಮಾಡ್ತೀರಿ? ಈಗ ಅದನ್ನ ಹೇಳಿದ್ರೆ ಬಂಗಾರ ಕತೆ ಅಂತ ಹೇಳ್ತೀರೋ ಬೇವಿನ ಕತೆ ಅಂತ ಹೇಳ್ತೀರೋ? ಏನಿತ್ತು ಜೀವನದಲ್ಲಿ ಏನಾದ್ರೂ ಪಡ್ಕೋಬೇಕಾದ್ರೆ ಏನಾದ್ರು ಕಳ್ಕೋಬೇಕು, ಅದು ಗೋಲ್ಡನ್ ರೂಲ್ ಅದು. ಅದು ಸರಿ ಸರಿ ಅಲ್ವಾ? ನಿಮಗೆ ರಾಜ್ಕುಮಾರ್ ಅವ್ರ ಜೊತೆ ಅಭಿನಯಿಸುವಂತ ಅವಕಾಶ ಪಡ್ಕೋಬೇಕಾದ್ರೆ ಪುಟ್ಟಣ್ಣ ಅವರ ಅವಕಾಶನ ಕಳ್ಕೋಬೇಕು, ಪುಟ್ಟಣ್ಣ ಅವರ ಅವಕಾಶನ ಪಡ್ಕೋಬೇಕಾದ್ರೆ ರಾಜ್ಕುಮಾರ್ ಅವರ ಅವಕಾಶನ ಕಳ್ಕೋಬೇಕು. ಇದು ಸ್ಥಿತಿ. ಒಟ್ಟಿನಲ್ಲಿ ಸತ್ಯ ಇಷ್ಟೇ, ಏನಾದ್ರು ಪಡ್ಕೋಬೇಕಾದ್ರೆ ಕಳ್ಕೊಳ್ಬೇಕು. ಆಮೇಲೆ ಇನ್ನೊಂದು ಸತ್ಯ ಏನು ಅಂತಂದ್ರೆ, ನಮಗೆ ಏನು ಹಣೆಯಲ್ಲಿ ಬರೆದಿರ್ತೋ ಅಷ್ಟೇ ನಮಗೆ ಲಭ್ಯ ಸರ್. ಲಭ್ಯ ಅಂದ್ರೆ ನನ್ಗೆ ಇನ್ನೊಂದು ಮಜಾ ಇದೆ ಅಂದ್ರೆ, ಈಗ ಅಣ್ಣವರೇ ನನ್ಗೆ ಸಮಾಧಾನ ಮಾಡಿದ್ರು. ನೋಡಿ, ಸ್ವಾಭಾವಿಕ ಇದು, ಹೊಸ ಕಲಾವಿದರಿಗೆ ಇಂಥ ಬಂದ್ರೆ ಬಿಟ್ಕೊಳಕ್ಕೆ ಆಗಲ್ಲ, ಗೊತ್ತು ನನಗೆ. ಸ್ವಲ್ಪ ತಾಳ್ಮೆ ಅಂದೇರಿ, ಬರಬೇಕಾದ ನೀವು ಬಂದೇ ಬರುತ್ತೆ ಅಂತ ನನಗೆ ಹೇಳಿದ್ರು. ಭುಜ ಮುಟ್ಟಿ ಅಣ್ಣವ್ರು ಹೇಳಿದ್ರು, ಬಲಗಲ್ಲಿ ನನ್ನ ಬಲ ಭುಜದಲ್ಲಿ ಇಟ್ಟು ಹೇಳಿದ್ರು ಅವರು ಅನುಭವದ ಮಾತು. ಆ ಕಡೆ ಹೈಲ್ಯಾಂಡ್ಸ್ ನಾನು ಸ್ವಾಗತ ಹೋಟೆಲ್ ಮಲ್ಕೊಂಡಾಗ ಪುಟ್ಟಣ್ಣ ಅವ್ರದ್ದು ಫೋನ್ ಬಂತು. ಮರಿ, ನೀನು ಏಕಾಏಕಿ ತಲೆಗೆ ಹಚ್ಕೊಂಬಿಟ್ಟು ಬಂದ್ಬಿಡ್ಬೇಡಪ್ಪ, ಒಳ್ಳೇದಲ್ಲ, ನಿನ್ನಲ್ಲಿ ಚೆನ್ನಾಗಿ ಕೆಲಸ ಮಾಡು, ಮುಂದೆ ಅವಕಾಶ ಇದ್ದೇ ಇದೆ, ನಾನು ಹೇಗೋ ಮ್ಯಾನೇಜ್ ಮಾಡ್ಕೋತೀನಿ, ಮುಂದಿನ ಸಲ ನಿನಗೆ ಅವಕಾಶ ಕೊಡ್ತೀನಿ, ನೀನೇನು ಯೋಚನೆ ಮಾಡಬೇಡ, ಅಲ್ಲಿ ಚೆನ್ನಾಗಿ ಕೆಲಸ ಮಾಡು, ಅಣ್ಣವ್ರ ಜೊತೆ ತುಂಬ ಚೆನ್ನಾಗಿ ಕೆಲಸ ಮಾಡು ಅಂತ ಹೇಳಿ ನಾನು ಬುದ್ಧಿವಾದ ಹೇಳಿದ್ರು. ಅಲ್ಲಿ ಅವರು ಹೇಳಿದ್ರು, ಇವರು ಹೇಳಿದ್ರು. ಇದನ್ನೆಲ್ಲ ತಿಳ್ಕೊಳ್ಳೇಬೇಕು ನಾವು. ಕೇಳ್ತಾ ಇದ್ದೀವಿ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಸಿಹಿ ಕಹಿ ಚಂದ್ರು ಮತ್ತು ಸಿಹಿ ಕಹಿ ಗೀತಾ ಜೊತೆ. ಇವತ್ತು ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ ಕನ್ನಡ ಚಿತ್ರರಂಗದ ಪ್ಲೇ ಬಾಯ್ ರಾಮಕೃಷ್ಣ ಅವರು. ಶ್ರೀಕೃಷ್ಣ ಪರಮಾತ್ಮನ ಪಾತ್ರ ಮಾಡಿದ್ರ ಬಗ್ಗೆ ಹೇಳ್ತಾ ಇದಾರೆ ನಮ್ಗೆ. ಸರ್ ಹೇಳಿ ಸರ್, ನಡ್ಕೊಂಬರೋದು ಹಸ್ತಿನಾಪುರಕ್ಕೆ ನಡ್ಕೊಂಬರುವಂತ ಶಾಟು? ವಾಹಿನಿ ಸ್ಟುಡಿಯೋ. ನೋಡಿ, ಮದ್ರಾಸ್ ತುಂಬಾ ಸ್ಟುಡಿಯೋಗಳೇ ಆಗ, ಎಷ್ಟು ದೊಡ್ಡ ದೊಡ್ಡ ಸ್ಟುಡಿಯೋಗಳು. ವಾಹಿನಿ, ವಿಜಯ ವಾಹಿನಿ ದೊಡ್ಡ ಸ್ಟುಡಿಯೋ, ಅಲ್ಲ ದೊಡ್ಡ ಸೆಟ್ ಹಾಕಿದ್ರು ಬಬ್ರು ವಾಹನಕ್ಕೆ, ಒಂದು 5 ಸ್ಟುಡಿಯೋದಲ್ಲಿ ಸೆಟ್ ಹಾಕಿದ್ರು. ಒಂದೇ ಸಿನಿಮಾಗೆ 5 ಕಡೆ ಸ್ಟುಡಿಯೋಗೆ ಸೆಟ್ ಹಾಕಿದ್ರು. ಹೌದು, ವಾಹಿನಿ ಸ್ಟುಡಿಯೋದಲ್ಲಿ ಕೃಷ್ಣ ಬರ್ತಾನೆ, ಪಾಂಡವರ ಇದಕ್ಕೆ ಹಸ್ತಿನಾವತಿ ಬರ್ತಾನೆ, ಅಶ್ವಮೇಧ ಯಾಗ ಬಗ್ಗೆ ಮಾತಾಡ್ಲಿಕ್ಕೆ ಬರ್ತಾನೆ. ಎಂಟ್ರಿ ಫಸ್ಟ್ ಶಾಟು ಬಂದರೆ ಅಕ್ಕಪಕ್ಕ ಎಲ್ಲ ಒಂದು ಉದ್ದಕ್ಕೆ ಅಷ್ಟು ಸಾಲಲ್ಲಿ ಹೆಣ್ಮಕ್ಕಳು ನಿಂತ್ಕೊಂಡಿರ್ತಾರೆ, ಖಾಲಿ ಹೂ ಎರ್ಚ್ಕೊಂಡಿರ್ತಾರೆ. ಕೃಷ್ಣ ಎಂಟ್ರ್ ಆಗ್ತಾ ಬರಬೇಕು, ಕೈ ಹಿಡ್ಕೊಂಡು ಅವ್ರು ಬರ್ತಾರೆ. ಅಲ್ಲಿದ್ದ ಧರ್ಮರಾಜ ಭೀಮ ಎಲ್ಲ ಇರ್ತಾರೆ, ಪಾಂಡವರು ಇರ್ತಾರೆ, ಅರ್ಜುನ ಬರ್ತಾರೆ. ಆ ಥರ ಒಂದು ಸೀನು ಬಂದು ನಮ್ಮನ್ನು ಆ ಶಾರ್ಟನ್ನು ಮಾಡಿಬಿಟ್ಟೆ ನಾನು. ಫಸ್ಟ್ ಎಂಟ್ರಿ ಬಂದುಬಿಟ್ಟೆ ನಾನು. ಬಂದರೆ ಪಾದ ತೊಳಿಬೇಕಲ್ಲ, ಕೃಷ್ಣ ಬಂದ ತಕ್ಷಣ ಪಾದ ತೊಳಿತಾರಲ್ಲ, ಅದೊಂದು ಪಾದ ಪೂಜೆ ಮಾಡಬೇಕಲ್ಲ. ಅರ್ಜುನ ಇವರೆಲ್ಲ ಬಂದ್ಬಿಟ್ಟು ಆ ಥರ ಒಂದು ಸೀನ್ ಇಟ್ಬಿಟ್ರು. ಅಲ್ಲಿ ಮತ್ತೆ ನಾನು ಕುಸ್ತೋದೆ, ರಾಜ್ಕುಮಾರ್ ನಿಮ್ಮ ಪಾದ ಮುಟ್ತಾರೆ ಅಂತ. ಏನು ಹೆಂಗೆ, ನನ್ನ ಕಾಲು ಮುಟ್ಟಿ ಆ ಪ್ಲೇಟ್ ಹರಿವಾಣದಲ್ಲಿ ಕಾಲು ಇಟ್ಟು ಅದನ್ನು ನೀರು ಹಾಕಿ ತೊಳಿತಾರೆ. ತೊಳೆದ್ಬಿಟ್ಟು ಅದನ್ನು ಹಿಂಗೆ ಏನೋ ಮಾಡ್ತಾರೆ, ರಾಜ್ಕುಮಾರ್ ಏನೋ ಮಾಡ್ತಾರೆ. ಪಕ್ಕದಲ್ಲೆಲ್ಲ ಇದು, ಅವರಿದ್ದಾರೆ, ಇವರಿದ್ದಾರೆ, ಹುಣಸೂರವ್ರು ಸ್ಟಾರ್ಟ್ ಅಂತಿದ್ದಾರೆ, ಕ್ಯಾಮರಾಮನ್ ಶ್ರೀಕಾಂತ್ ಅವ್ರ ಎದುರುಗಡೆಯಿಂದ ಕಟ್ 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 ಕಟ್, ಯಾಕೆ ಕಾಲು ನಡೆಸ್ತಾ ಇದ್ದಾನೆ ಹುಡುಗ ಅಂತ ಕೇಳ್ತಾ ಇದ್ದಾರೆ. ಅಯ್ಯೋ, 2 ಸಲ ಆಯ್ತು, 3 ಸಲ ಆಯ್ತು ಅಂದ್ರೆ ಆಗ್ತಾರೆ, ಹಿಂಗೆ ಆಗ್ತಾ ಇದೆ ನನಗೆ. ಅವ್ರು ಮುಟ್ಟೋದು ಹತ್ತು ಬಂದಂಗೆ ಆಗ್ತಾ ಇದ್ರೆ ಆದ್ರೆ ಆಗ್ತಿಲ್ಲ. ಹಾಗಾದರೆ ಈ ಸಿನಿಮಾದು ಅನುಭವಗಳು ಹೆಂಗಿತ್ತು ಇವೆಲ್ಲ ತಿಳ್ಕೊಬೇಕು. ಒಂದು ವಿರಾಮ ತಗೊಂಡು ಕೇಳೋಣ. ಕೇಳ್ತಿದ್ದೀರಾ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಸಿಹಿ ಕಹಿ ಚಂದ್ರು ಮತ್ತು ಸಿಹಿ ಕಹಿ ಗೀತಾ ಜೊತೆ. ಇವತ್ತು ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ ಕನ್ನಡ ಚಿತ್ರರಂಗದ ಪ್ಲೇ ಬಾಯ್ ರಾಮಕೃಷ್ಣ ಅವರು. ಶ್ರೀಕೃಷ್ಣ ಪರಮಾತ್ಮನ ಪಾತ್ರ ಮಾಡಿದ್ರ ಬಗ್ಗೆ ಹೇಳ್ತಾ ಇದಾರೆ ನಮ್ಗೆ. ಸರ್ ಹೇಳಿ ಸರ್, ರಾಜ್ಕುಮಾರ್ ನಿಮ್ಮ ಪಾದ ಮುಟ್ತಾರೆ ಅಂತ. ಏನು ಹೆಂಗೆ, ನನ್ನ ಕಾಲು ಮುಟ್ಟಿ ಆ ಪ್ಲೇಟ್ ಹರಿವಾಣದಲ್ಲಿ ಕಾಲು ಇಟ್ಟು ಅದನ್ನು ನೀರು ಹಾಕಿ ತೊಳಿತಾರೆ. ತೊಳೆದ್ಬಿಟ್ಟು ಅದನ್ನು ಹಿಂಗೆ ಏನೋ ಮಾಡ್ತಾರೆ, ರಾಜ್ಕುಮಾರ್ ಏನೋ ಮಾಡ್ತಾರೆ. ಪಕ್ಕದಲ್ಲೆಲ್ಲ ಇದು, ಅವರಿದ್ದಾರೆ, ಇವರಿದ್ದಾರೆ, ಹುಣಸೂರವ್ರು ಸ್ಟಾರ್ಟ್ ಅಂತಿದ್ದಾರೆ, ಕ್ಯಾಮರಾಮನ್ ಶ್ರೀಕಾಂತ್ ಅವ್ರ ಎದುರುಗಡೆಯಿಂದ ಕಟ್ 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 ಕಟ್, ಯಾಕೆ ಕಾಲು ನಡೆಸ್ತಾ ಇದ್ದಾನೆ ಹುಡುಗ ಅಂತ ಕೇಳ್ತಾ ಇದ್ದಾರೆ.
ಅಯ್ಯೋ, ಎರಡು ಸಲ ಆಯ್ತು, ಮೂರು ಸಲ ಆಯ್ತು ಅಂದ್ರೆ ಆಗ್ತಾರೆ, ಹಿಂಗೆ ಆಗ್ತಾ ಇದೆ ನನಗೆ. ಅವ್ರು ಮುಟ್ಟೋದು ಹತ್ತ ಬಂದಂಗೆಲ್ಲ ಆಗ್ತಾ ಇದ್ರೆ ಆದ್ರೆ ಆಗ್ತಿಲ್ಲ, ಆಗ್ತಿಲ್ಲ. ಎದ್ರಕೋಬೇಡಿ, ಎದ್ರಕೋಬೇಡಿ. ನೀವು ಕೃಷ್ಣ ಅಷ್ಟೇನೆ, ನಾನು ಅರ್ಜುನ ಅಷ್ಟೇನೆ ಪಾತ್ರ. ಎದ್ರಕೋಬೇಡಿ ಅಂತ ಅಂತಿದ್ದಾರೆ, ಆಗ್ತಾ ಇಲ್ಲ. ನನ್ನ ಹತ್ರ ನನ್ನ ಮುಖ ಕ್ಯಾಮ್ರಾ ಇಟ್ಟಿಲ್ಲ ಅವರು, ಬರೀ ಕಾಲಿಗೆ ಇಟ್ಟಿದ್ದಾರೆ. ಆದ್ರೂ ಆದ್ರೆ ಆಗ್ತಿಲ್ಲ, ಏನೋ ಒಂದು ಮುಜುಗರ, ಏನೋ ಒಂದು ಹೆದರಿಕೆ. ಕೊನೆಗೆ ಮೆತ್ತಗೆ ನಾನು ಆ ಶಾರ್ಟ್ ಹೆಂಗಂಗೂ ಮುಗಿಸಿದ ಮೇಲೆ ಹುಣಸಿರೋರಿಗೆ ಹೇಳ್ಬಿಟ್ಟೆ, ಅಪ್ಪ ದಯವಿಟ್ಟು ನನಗೆ ಕ್ಷಮಿಸಿ, ನೀವು ದೊಡ್ಡ ದೊಡ್ಡ ಮಾತುಗಳೆಲ್ಲ ಈಗಲೇ ಕೊಡಬೇಡಿ ಅಂತ ಹೇಳೋಕೆ ಆಗ್ತಿಲ್ಲ. ನನಗೆ ಡೈಲಾಗೇ ಬೇಡಿ, ಬೇಕಾದರೆ ನೀವು ಆ ಥರ ಕಟ್ ಮಾಡಿಬಿಟ್ರೆ ಚಿಂತೆ ಇಲ್ಲ ಅಂತೆಲ್ಲ ಹೇಳಿದ್ದೆ. ಭಯಕ್ಕೆ ಇಲ್ಲ ಮರಿ, ಹೆದರ್ಕೋಬೇಡ. ನಿನಗೆ ಇವತ್ತಿನ ಡೈಲಾಗು ಕಲ್ಯಾಣ ಮಸ್ತು ಅಂತ. ಏನೇಳು? ಕಲ್ಯಾಣ ಮಸ್ತು ಅದು ಹೇಳು ನೋಡೋಣ. ಕಲ್ಯಾಣ ಮಸ್ತು ಅಂತಂದೆ, ಅದನ್ನೇ ಮೂರು ಸಲ ಹೇಳು. ಕಲ್ಯಾಣ ಮಸ್ತು, ಕಲ್ಯಾಣ ಮಸ್ತು, ಕಲ್ಯಾಣ ಮಸ್ತು ಅಂದೆ. ಹಾಗಲ್ಲ, ಅದನ್ನು ಹೇಗೆ ನೀನು ಹೇಳಬೇಕು ಅನ್ನೋದನ್ನು ಅಣ್ಣನೇ ಹೇಳ್ಕೊಡ್ತಾರೆ ಅಂತ ಅಂದ್ಬಿಟ್ರು. ಅಷ್ಟೇ ಇವತ್ತು ಡೈಲಾಗ್ ನಿಂದು ಅಂದರು. ಅದನ್ನು ಅಣ್ಣ ಅವ್ರು ಹೇಳಿದ್ರು, ಕಲ್ಯಾಣ ಮಸ್ತು, ಕಲ್ಯಾಣ ಮಸ್ತು ಮೂರು ವಿಧವಾಗಿ ಹೇಳಿ ಅಂತ. ಅದು ಮೂರು ವಿಧವಾಗಿ ಹೇಳಿದ್ ಓಕೆ ಮಾಡಿದ್ರು. ಆ ಮೂರು ವಿಧವಾದ ಕಲ್ಯಾಣ ಮಸ್ತು ಮೂರು ಕಥೆಯಾಗಿ ಬಬ್ರು ವಾಹನ ಬರುತ್ತೆ. ಅದು ಕತೆ. ಮೊದಲನೇ ಕಲ್ಯಾಣ ಮಸ್ತು ಅರ್ಜುನ ಮತ್ತು ಅವ್ರದ್ದು, ಎರಡನೇದು ಅರ್ಜುನ ಮತ್ತು ಸುಭದ್ರೆಯ ಪರಿಣಯ, ಮೂರನೇ ಕಲ್ಯಾಣ ಮಸ್ತು ಬಬ್ರು ವಾಹನ. ಇದು ಕೊನೆಯಲ್ಲಿ ಅದು ತುಂಟತನದಲ್ಲಿ ನಗನಗತ ಹೇಳುವಂತ ಕಲ್ಯಾಣ ಮಸ್ತು. ಮೂರು ಕಲ್ಯಾಣ ಮಸ್ತು ಮೂರು ಕಲ್ಯಾಣವಾಗ್ಲಿ ಅಂತ, ಮೂರು ಕಲ್ಯಾಣ ಅರ್ಜುನನಿಗೆ ಮೂರು ಬಾರಿ ಮದುವೆ ಆಗುತ್ತೆ. ಹಾ, ನಿಮ್ಮ ನಿಮ್ಮ ಅಭಿನಯ ನೋಡಿ ರಾಜ್ಕುಮಾರ್ ಅವರು ಏನಂದ್ರು ಅದನ್ನ ತಿಳ್ಕೊಳ್ಳೋಣ ಒಂದು ವಿರಾಮದ ನಂತರ. ಕೇಳ್ತಾ ಇದ್ದೀರಾ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು. ಅಂದಿಗೋ ಹಿಟ್, ಎಂದೆಂದಿಗೋ ಹಿಟ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಸಿಹಿ ಕಹಿ ಚಂದ್ರು ಮತ್ತು ಸಿಹಿ ಕಹಿ ಗೀತಾ ಜೊತೆ. 92.7 ಬಿಗ್ ಎಫ್ಎಂ ಅಲ್ಲಿ ನೀವು ಕೇಳ್ತಿದ್ದೀರಾ ರಾಮಕೃಷ್ಣ ಅವರ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳನ್ನ. ರಾಮಕೃಷ್ಣ ಅವರು ಫ್ಲಾಶ್ ಬ್ಯಾಕ್ ಹೋಗಿದ್ದಾರೆ, ಈಗ ಸದ್ಯಕ್ಕೆ ಅವರು ಸ್ಟುಡಿಯೋದಲ್ಲಿದ್ದಾರೆ. ಸ್ಟುಡಿಯೋದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಜೊತೆ ಅಭಿನಯಿಸ್ತಿದ್ದಾರೆ. ಸರ್, ನೀವು ಅಭಿನಯಿಸಿದ ಮೇಲೆ ರಾಜ್ಕುಮಾರ್ ಅವರು ಯಾವ ರೀತಿ ಪ್ರತಿಕ್ರಿಯೆ ನೀಡಿದ್ರು? ಸರ್, ನಾನು ಹೆಜ್ಜೆ ಹೆಜ್ಜೆಗೂ ಅವರ ಸಹಕಾರ ತಗೊಂಡೇ ನಾನು ಹೇಳಿಸ್ಕೊಳ್ಳುವಂತ ಪರಿಸ್ಥಿತಿ ಬಂದಿತ್ತು ನನಗೆ. ಪ್ರತಿ ಡೈಲಾಗು ಅಣ್ಣ ನೀವು ಒಂದ್ಸಲ ಹೇಳಿ ನೋಡೋಣ ಅಂತ ಹೇಳಿಸಿದ್ದೆ. ನಾನು ಅವ್ರ ಹತ್ರ ಹೇಳಿಸಿದೆ, ಅವ್ರು ಹೇಳ್ಕೊಡೋರು ನನಗೆ. ಹೆಚ್ಚಿಗೆ ಅಂದ್ರೆ ಸ್ವಲ್ಪ ಶಾರ್ಟ್ ಆಗಿ ನಾನು ಅದನ್ನ ಹೇಳಿಸ್ಕೊಳ್ತಾ ಇದ್ದೆ. ಅದನ್ನ ಹೇಳಿಸ್ಕೊಂಡೇ ಮಾಡಿದ್ದೀನಿ. ಹೆಚ್ಚಿಗೆ ದೊಡ್ಡ ದೊಡ್ಡ ಡೈಲಾಗ್ಗಳೇನು ನಂಗೇನು ಕೊಟ್ಟಿಲ್ಲ ಅದರಲ್ಲಿ. ನಾನು ಹೊಸಬ ಬೇರೆ, ಮೇಲೆ ನನಗೆ ಅವಕಾಶಗಳು ಕೂಡ ಅಂಥದ್ದು ಒಂದು ಎಲ್ಲಿ ಬೇಕೋ ಅಲ್ಲಿ ಮಾತ್ರ ಕೃಷ್ಣನ ಇದು ವ್ಯವಹಾರ ಇರೋದ್ರಿಂದ ಒಟ್ಟಾರೆ ರಾಜ್ಕುಮಾರ್ ಜೊತೆ ಪಿಕ್ಚರ್ ಮಾಡ್ತಿರೋ ದೊಡ್ಡ ಗುಲ್ಲಾಗಿತ್ತು ಕರ್ನಾಟಕದಲ್ಲಿ. ಆಗ ನಿಮ್ಮ ಯಾವ ಈ ಟೆಲಿವಿಷನ್ ಇರಲಿಲ್ಲ, ಏನಿರಲಿಲ್ಲ, ಬರೀ ಪತ್ರಿಕೆ ಮೂಲಕ ದೊಡ್ಡ ಗುಲ್ಲು. ಯಾರೋ ಹೊಸಬ ರಾಜ್ಕುಮಾರ್ ಜೊತೆಗೆ ಕೃಷ್ಣನ ಪಾರ್ಟ್ ಮಾಡ್ತಿದ್ದಂತೆ. ಯಾಕೆ ಅಂತಂದರೆ ಎನ್ ಟಿ ರಾಮರಾವ್ ಅವ್ರ ಕಾಲದ ಕೃಷ್ಣನ ಉರಾವರಿ ಕಾಲ ಅದು. ಕರ್ನಾಟಕದಿಂದಲೂ ಆಂಧ್ರದಿಂದಲೂ ಜನರುಗಳು ಟೂರಿಸ್ಟ್ ಬಸ್ ಮಾಡಿಕೊಂಡು ಎನ್ ಟಿ ರಾಮರಾವ್ ಮನೆ ಹೋಗಿ ಅವ್ರಿಗೆ ನಮಸ್ಕಾರ ಮಾಡಿಬಿಟ್ಟು ಬರುವಂಥ ಒಂದು ಕಾಲ ಇತ್ತು ಆವಾಗ. ಅಂಥ ಕೃಷ್ಣನ ಉರಾವರಿ ಕಾಲದಲ್ಲಿ ಕರ್ನಾಟಕದಲ್ಲಿ ರಾಜ್ಕುಮಾರ್ ಜೊತೆಗೆ ಕೃಷ್ಣನ್ ಮಾಡಿದಂಥವ್ನು ಯಾರು? ಆಮೇಲೆ ರಾಜ್ಕುಮಾರ್ ಅವರೇ ಕೃಷ್ಣನ ಪಾತ್ರ ಮಾಡಿ ತುಂಬ ಹೆಸರು ಮಾಡಿದ್ದಾರೆ. ಹೆಸರು ಮಾಡಿದ್ದಾರೆ. ಹೌದು, ಶ್ರೀನಿವಾಸ ಮೂರುವರೆ ವರ್ಷದಲ್ಲಿ. ಹೌದು, ಅದು ಅತ್ಯಂತ ಸುಂದರವಾಗಿ ಮಾಡುವಂತಹ ಪಾತ್ರ ಅವರು. ಅವರು ನನಗೆ ಹಾಕಿದ್ರು ಅಂತಂದ್ರೆ ಹೆಚ್ಚು ಕಮ್ಮಿ ತಮ್ಮ ಒಂದು ಅರ್ಧ ದೇಹವನ್ನೇ ನನ್ಗೆ ಕೊಟ್ಟಂಗೆ ಅಲ್ವೇ. ಅದು ಹೆಚ್ಚು ಕಮ್ಮಿ ನಾನು ಹೇಳಿದ್ದು, ನೀವು ಅಭಿನಯ ಮಾಡಿದ ಮೇಲೆ ರಿಯಾಕ್ಷನ್ ಹೆಂಗಿತ್ತು, ಹೆಂಗ್ ಬಂದು ಅದ್ರ ಬಗ್ಗೆ ನೋಡ್ತಾನೆ ಇರ್ತಾರಲ್ಲ ಅವರು ಹೊಸ ಕಲಾವಿದರು? ನಮ್ದೇನಿಲ್ಲ, ನಾವು ಅವ್ರ ಜೊತೆಗೆ ಇದ್ವಿ ಹೆಚ್ಚಿಗೆ. ಅಷ್ಟೇ ಮಾಡ್ಬಿಟ್ಟು ನಾನು ಸುಮ್ಮನೆ ಬಿಡ್ತದೆ ಅಷ್ಟೇ ಅಷ್ಟೇ. ನೋಡ, ಹೀಗೆ ಸಾಕು, ಹೀಗೆ ಮಾಡಿ, ಸಾಕು ಸಾಕು ಅನ್ನೋರು. ಅಪ್ರಿಷಿಯೇಟ್, ಯಾಕೆಂದ್ರೆ ಅಪ್ರಿಷಿಯೇಟ್ ಮಾಡೋರು ನಾವು. ಅಲ್ಲಿ ಹೆಚ್ಚಿಗೆ ನಾವು ಇನ್ನೇನು ಗೊತ್ತಾ, ನನಗೂ ಕೂಡ ನಾನು ಅವರು ಆದಷ್ಟು ರಿಸರ್ವ್ ಆಗೇ ಇರ್ತಿದ್ದೆ. ರಾಜ್ಕುಮಾರ್ ಜೊತೆ ನಾನು ಹೆಚ್ಚಿಗೆ ಸಲಹೆಗೆಲ್ಲ ಇದಕ್ಕೆ ಹೋಗ್ತಿರ್ಲಿಲ್ಲ, ಯಾಕೆಂದ್ರೆ ನನಗೆ ಅವ್ರು ಕಂಡ್ರೆ ಅತ್ಯಂತ ಭಯ, ಅದು ಹೋಗೋದೇ ಇಲ್ಲ. ಏನೋ ಒಂದು ಭಯ ಗೌರವ, ಅವರ ವ್ಯಕ್ತಿತ್ವನೇ ಹಾಗೆ. ಅವ್ರ ಎದುರಿಗೆ ಬಂದ್ಬಿಟ್ರೆ ತಲೆ ಬಗ್ಗಿಸ್ಲೇಬೇಕು ಎಲ್ರು. ಹೌದು, ಅಷ್ಟು ಅವ್ರು ನೋಡಿದ ತಕ್ಷಣ ತನಗೆ ತಾನೇ ನಮ್ಮ ಒಳಗೆ ಗೌರವ ಉಕ್ಕು ಹರಿಯುತ್ತೆ. ಅದನ್ನ ನಾವು ಹೊರಗೆ ತರಬೇಕಾಗಿ ಶ್ರಮ ಪಡಬೇಕಾಗಿಲ್ಲ, ಅವ್ರು ಬಂದ ತಕ್ಷಣ ಅದು ಬಂದ್ಬಿಡುತ್ತೆ. ಆ ಥರ ವ್ಯಕ್ತಿತ್ವ ಅವ್ರದ್ದು. ಇವೆಲ್ಲ ತಿಳ್ಕೊಬೇಕು, ಒಂದು ವಿರಾಮ ತಗೊಂಡು ಕೇಳೋಣ. ಕೇಳ್ತಿದ್ದೀರಾ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು. ಅಂದಿಗೂ ಹಿಟ್, ಎಂದೆಂದಿಗೂ ಹಿಟ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಸಿಹಿ ಕಹಿ ಚಂದ್ರು ಮತ್ತು ಸಿಹಿ ಕಹಿ ಗೀತಾ ಜೊತೆ. 92.7 ಬಿಗ್ ಎಫ್ಎಂ ಅಲ್ಲಿ ನೀವು ಕೇಳ್ತಿದ್ದೀರಾ ರಾಮಕೃಷ್ಣ ಅವರ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳನ್ನ. ರಾಮಕೃಷ್ಣ ಅವರು ಫ್ಲಾಶ್ ಬ್ಯಾಕ್ ಹೋಗಿದ್ದಾರೆ, ಈಗ ಸದ್ಯಕ್ಕೆ ಅವರು ಸ್ಟುಡಿಯೋದಲ್ಲಿದ್ದಾರೆ. ಸ್ಟುಡಿಯೋದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಜೊತೆ ಅಭಿನಯಿಸ್ತಿದ್ದಾರೆ. ನನಗೂ ಅವರಿಗೂ ಅಜಗಜಾಂತರ ವ್ಯತ್ಯಾಸ, ಯಾಕೆಂದ್ರೆ ವಯಸ್ಸಿನಲ್ಲೂ ಹೌದು, ಅನುಭವದಲ್ಲೂ ಹೌದು. ಹೌದು, ಹೀಗಾಗಿ ನಾವು ಅವ್ರ ಬಗ್ಗೆ ನಾನು ಹೆಚ್ಚಿಗೆ ಆಸಕ್ತಿ ವಹಿಸೋ ಅಲ್ಲೋ ಹತ್ತಿರ ಹೋಗೋದು, ಅವ್ರನ್ನ ಜಾಸ್ತಿ ತೊಂದರೆ ಕೊಡೋಕೆ ಹೋಗ್ತಿರ್ಲಿಲ್ಲ ನಾನು.
ಬಟ್ ಅದಾದ್ಮೇಲೆ ಬೇರೆ ಸಮಯದಲ್ಲಿ ರಾಜ್ಕುಮಾರ್ ಅವ್ರನ್ನ ಭೇಟಿ ಮಾಡಿ ಎಲ್ಲಾರು ಸಿಕ್ಕಿದ್ರೆ ಚಿತ್ರನ ಜನರ ಜೊತೆಗೆ ನೋಡಿ ಅಂತ ಹೇಳಿದ್ರು ಒಂದೇ ಸರ ನನಗೆ, ಭಗವಾನ ಜನರ ಜೊತೆಗೆ ನೋಡಿ ಅಂತ, ಥಿಯೇಟರ್ಗೆ ಹೋಗಿ ನೋಡಿ ಅಂತ. ಹಾಂ, ಥಿಯೇಟ್ರಲ್ಲೇ ನೋಡಿ ಅಂತ ಹೇಳಿದ್ರು. ಪಿಕ್ಚರ್ ರಿಲೀಸ್ ಆಯಿತು, ಅದ್ಭುತ, ಜನ ಅತ್ಯಂತ ಒಳ್ಳೆಯ ರೆಸ್ಪಾನ್ಸ್ ಕೊಟ್ಟಿದ್ರು, ಸೂಪರ್ ಹಿಟ್. ನಾನು ನವರಂಗ ಟಾಕೀಸಿಗೆ ಹೋದೆ, ನವರಂಗ ಟಾಕೀಸಲ್ಲಿ ನನಗೆ ಹೋಗಕ್ಕೆ ಆಗ್ತಿರಲಿಲ್ಲ, ಧೀರೇಂದ್ರ ಗೋಪಾಲ್ ಕರ್ಕೊಂಡು ಹೋದರು, ಕರ್ಕೊಂಡೋಗಿ ಅವ್ರು ಟಿಕೆಟ್ ತೆಗೆಸ್ಕೊಟ್ರು ನನಗೆ. ಅಲ್ಲಿಂದ ಒಳಗಡೆ ಹೋದ್ವಿ, ಅಲ್ಲಿ ಜನರು ಯಾರೋ ಹೊಸಬಂದು ಗೊತ್ತಿರಲಿಲ್ಲಲ್ಲ, ಮಧ್ಯದಲ್ಲೆಲ್ಲೋ ಇಂಟರ್ವ್ಯೂಲಲ್ಲಿ ನಾನು ಬಂದಿದ್ದು ಗೊತ್ತಾಗೋಯ್ತು ಅವರಿಗೆ. ಅಲ್ಲಿಂದ ನೋಡಿ ಸ್ವಾಮಿ, ಕಲಾವಿದನಿಗೆ ಜನ ತೋರಿಸೋ ಪ್ರೀತಿ ಏನು ಅಂತ ಅಲ್ಲೇ ಗೊತ್ತಾಯ್ತು ನನಗೆ. ನವರಂಗ ಟಾಕೀಸ್ನಲ್ಲಿ ಮಧ್ಯಂತರ ಜನ ಕುರ್ಚಿ ಹತ್ತಿ ಹತ್ತಿ ಬಂದುಬಿಟ್ರು ಲೈಚಿಗೆ. ಕೊನೆ ನಾನು ಹೊರಗಡೆ ಹೋಗಿ ಒಂದು 5 ನಿಮಿಷ ನಿಂತ್ಕೊಳ್ಳೋವರೆಗೂ ಬಿಡಲಿಲ್ಲ ಜನ, ಆ ಥರ ಆಗೋಯ್ತು. ನನ್ನನ್ನು ಅಡಗಿಸಿಟ್ರು ಅಲ್ಲಿ ಸ್ವಲ್ಪ ಹೊತ್ತು, ಆಮೇಲೆ ಸ್ವಲ್ಪ ಹೊತ್ತು ಪಿಕ್ಚರ್ ನೋಡ್ಕೊಂಡು ನಾನು ಬೇಗ ಬಂದುಬಿಟ್ಟೆ. ರಾಜ್ಕುಮಾರ್ ಜೊತೆ ಯಾವ ನೀವು ನಿಂತ್ಕೊಂಡ್ಬಿಟ್ಟಿದ್ದಾನಲ್ಲ ಇವನು ಅನ್ನೋ ಥರ ನಮ್ಮ ನೋಡ್ಬೇಕಲ್ಲ ಅವರು ಹೊಸಬ. ಅನುಭವಗಳು ಹೇಳಕ್ಕೋದ್ರೆ ನಮ್ಗೆ ಬಹಳ ಕಷ್ಟ ಆಗುತ್ತೆ ಸರ್, ಅದು ಅದು ಅಷ್ಟು ಸುಲಭ ಇಲ್ಲ. ಥಿಯೇಟರ್ಗೆ ಹೋಗಿ ರಾಮಕೃಷ್ಣ ಅವರು ಜನಗಳ ಮಧ್ಯೆ ಸಿನಿಮಾನ ನೋಡಿದ ಅನುಭವನ ಆಗ್ಲೇ ಹೇಳ್ತಾ ಇದ್ರು. ಇದಾದ ನಂತರ ಹಲವಾರು ಸಿನಿಮಾಗಳಿಗೆ ಅವಕಾಶ ಬಂತು ಅಂತ ಕೇಳ್ಪಟ್ಟಿದ್ವಿ, ಅದನ್ನೆಲ್ಲ ಅವರಿಂದ ತಿಳ್ಕೋಬೇಕು, ಆದ್ರೆ ಇವತ್ತು ಸಾಧ್ಯ ಆಗ್ತಿಲ್ಲ ಚಂದ್ರಶೇಖರ್. ಹೌದಾ? ಅಯ್ಯೋ, ಇಷ್ಟು ಬೇಗ ಪಾನಿಪುರಿ ಟೈಮ್ ಬಂದ್ಬಿಡ್ತಾ? ಅಯ್ಯೋ, ಗೊತ್ತೇ ಆಗ್ಲಿಲ್ವಲ್ಲಪ್ಪ, ನಮ್ಮ ರಾಮಕೃಷ್ಣ ಅವ್ರ ಜೊತೆ ಮಾತಾಡ್ತಿದ್ರೆ ಹೊತ್ತೋಗೋದೇ ಗೊತ್ತಾಗಲ್ಲ. ನಾನು ಹೇಳ್ಲ, ಒಂದು ವಾರಕ್ಕೆ ಸಾಕಾಗೋದಿಲ್ಲ, ನಾಳೆ ಬಂದು ಮತ್ತೆ ಮುಂದುವರ್ಸೋಣ ನಮ್ಮ ಮಾತುಕತೆ ರಾಮಕೃಷ್ಣ ಅವ್ರ ಜೊತೆ. ಕೇಳ್ತಿದ್ದೀರಾ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. ಈಗ 30 ನಿಮಿಷಗಳ ಕಾಲ ನಾನ್ ಸ್ಟಾಪ್ ಹಾಡುಗಳನ್ನ ಕೇಳಿ, ಆಮೇಲೆ ರಾಕ್ ಸ್ಟಾರ್ ರೋಹಿತ್ ಮತ್ತು ರ್ಯಾಪಿಡ್ ರಶ್ಮಿ ಟೇಕ್ ಇಟ್ ಈಸಿ ಶುರು ಮಾಡ್ತಾರೆ. ಬಾಯ್ ಬಾಯ್.